ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಎಸ್ ವಿಷಯ ಸಂಗಮ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಚುಟುಕು ಕುಟುಕು ಸರಣಿಯಲ್ಲಿ 4ನೇ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಆಗಿ ಕೆಲವೊಂದು ಕ್ವಿಕ್ ಅಪ್ಡೇಟ್ಸ್ ಇದೆ, ಅದನ್ನ ನಾನು ನಿಮಗೆ ತಿಳಿಸ್ಕೊಳಕ್ಕೆ ಬಂದಿದ್ದೀನಿ. ಈ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೂ ಸಹ ಫಾಲೋ ಮಾಡಿ. ಅಲ್ಲೂ ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಆಗಿ ಅಪ್ಡೇಟ್ಸ್ನ ನೀಡ್ತಾ ಇರ್ತೀನಿ. ಬನ್ನಿ ಆ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲೇ ನ್ಯೂಸ್ ನೋಡೋದಾದರೆ ಕ್ಲಿಪ್ಸು ಮತ್ತು ಶಾರ್ಟ್ಸ್ ಅಂತ. ಈ ಒಂದು ಕ್ಲಿಪ್ಸು ಶಾರ್ಟ್ಸು ಎಲ್ಲಿ ಯೂಸ್ ಮಾಡ್ಬೋದು ಅಂದರೆ, ಈಗ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಹೋಗ್ತಾ ಇರ್ತದೆ, ಯಾವುದೋ ಒಂದು ವಿಡಿಯೋ ನೋಡ್ತಾ ಇರ್ತೀರ, ಆ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಪಾಯಿಂಟು ನಮಗೆ ಇಷ್ಟ ಆಗ್ತದೆ, ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟಿಂದ ನಾವು ಬೇರೆಯವರಿಗೆ ತಿಳಿಸ್ಬೇಕಾಗ್ತದೆ. ಇವಾಗ 10 ನಿಮಿಷ ಒಂದು ವಿಡಿಯೋ ಇದೆ, ಅದರಲ್ಲಿ ನಿಮಗೆ ಪರ್ಟಿಕ್ಯುಲರ್ ಪಾಯಿಂಟ್ ಎಲ್ಲೋ ಮಧ್ಯದಲ್ಲಿ ಒಂದು 7 ನಿಮಿಷಕ್ಕೆ ಒಂದು ನಿಮಗೆ ಇಂಪಾರ್ಟೆಂಟ್ ಮ್ಯಾಟರ್ ಇರ್ತದೆ, ಆ ಒಂದು ಮ್ಯಾಟ್ರನ್ನ ಮಾತ್ರ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಶೇರ್ ಮಾಡಬೇಕಾಗಿರ್ತದೆ. ಅವಾಗ ಟೈಮ್ ಸ್ಟ್ಯಾಂಪ್ಸ್ ಅಂದರೆ ಕರೆಂಟ್ ಟೈಮ್ ಎಲ್ಲಿರ್ತದೆ, ಆ ಒಂದು ಟೈಮ್ಗೆ URL ಕಾಪಿ ಮಾಡ್ಕೊಬೋದು ವೆಬ್ಬಲ್ಲಿ. ಆದರೆ ಈಗ ಯೂಟ್ಯೂಬರು ಒಂದು ಸ್ಟೆಪ್ ಮುಂದೆ ಹೋಗಿ ಕ್ಲಿಪ್ಸ್ ಅಂತ ತಂದಿದ್ದಾರೆ. ಈ ಒಂದು ಕ್ಲಿಪ್ಸಲ್ಲಿ ಯಾವ ರೀತಿ ಇದೆ ಅಂದರೆ, ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಆ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಪಾಯಿಂಟು ಇಷ್ಟು 7 ನಿಮಿಷದಿಂದ ಇಷ್ಟು ವರ್ಷದವರೆಗೂ ಈ ಒಂದು ಪರ್ಟಿಕ್ಯುಲರ್ ಏನೋ ಮ್ಯಾಟ್ರ್ ಇದೆ, ಆ ಒಂದು ಮ್ಯಾಟ್ರನ್ನ ನೀವು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಬೇಕು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಕ್ಲಿಪ್ಪು ಉಪಯುಕ್ತ ಆಗಿದೆ. ಈ ಒಂದು ಕ್ಲಿಪ್ನ ಫ್ಯೂಚರ್ನ ತಂದಿದ್ದಾರೆ. ಒಂದು ಫ್ಯೂಚರು ಈಗ ಸದ್ಯಕ್ಕೆ ಡೆಸ್ಕ್ಟಾಪಲ್ಲಿ ಮಾತ್ರ ಕಾಣ್ತಾ ಇದೆ, ಇನ್ನೂ ಮೊಬೈಲ್ಸ್ಗೆಲ್ಲ ಬಂದಿಲ್ಲ. ಪ್ರತ್ಯೇಕ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಆದರೆ ನೀವು ವಿಡಿಯೋ ನೋಡ್ತಾ ಇದ್ದೆ, ಯಾವುದೋ ಒಂದು ಸಾಂಗ್ ಅಥವಾ ಯಾವುದೋ ಒಂದು ಕಾಮಿಡಿದು ಯಾವುದೋ ಒಂದು ಡೈಲಾಗು ಇರ್ತದೆ, ಆ ಒಂದು ಡೈಲಾಗ್ನ ನೀವು ಶಾರ್ಟ್ಸ್ ಮಾಡಬೇಕು, ನೀವೇ ಆ್ಯಕ್ಟ್ ಮಾಡೋದಿ ಡಬ್ ಮಾಡಬೇಕು. ಆ ರೀತಿ ಮಾಡೋದಕ್ಕೆ ಡೈರೆಕ್ಟ್ ಆಪ್ಷನ್ ಸಹ ಇದೆ, ಅದಿನ್ನೂ ಟ್ರಯಲ್ನಲ್ಲಿ ನಡೀತಾ ಇದೆ. ಆದಷ್ಟು ಬೇಗ ಆ ಒಂದು ಕ್ರಿಯೇಟರ್ ಆಪ್ಷನ್ ಎಲ್ಲ ಒಂದು ಯೂಸರ್ಸ್ಗೂ ತಲುಪುತ್ತೆ ಅಂತ ಯೂಟ್ಯೂಬ್ ಅವರು ಹೇಳಿದ್ದಾರೆ. ಈಗಾಗಲೇ ಸದ್ಯಕ್ಕೆ ಒಂದೊಂದು ಕಡೆ ಬರ್ತಾ ಇದೆ ಒಂದೊಂದು ಸಾಂಗ್ಗೆ ಈ ಒಂದು ಅದು ಕ್ರಿಯೇಟ್ ಅಂತ ಒಂದು ಆಪ್ಷನ್ನು, ಕ್ಯಾಮ್ರಾದು ಲೋಗೋ ಇರ್ತದೆ ಅದರಲ್ಲಿ ಕ್ರಿಯೇಟ್ ಅಂತ ಕೆಳಗಡೆ ಒಂದು ಇರ್ತದೆ ಆಪ್ಷನ್. ಆ ಒಂದು ಆಪ್ಷನ್ ಇನ್ನೂ ಟ್ರಯಲ್ ವರ್ಷನಲ್ಲಿ ನಡೀತಾ ಇದೆ, ಆದಷ್ಟು ಬೇಗ ಬರುತ್ತೆ ಅಂತ ಯೂಟ್ಯೂಬರು ಸಹ ಹೇಳಿದ್ದಾರೆ. ಇದು ಯಾವ ರೀತಿ ಪರಿಣಾಮಕಾರಿಯಾಗಿ ಬೀರ್ತದೆ ಅಂತ ಕಾದು ನೋಡೋಣ. ಮತ್ತು ಇನ್ನೊಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು, ಇದು ಬಂದು ಎಲಾನ್ ಮಸ್ಕ್ ಅವ್ರ ಕಡೆಯಿಂದ. ಎಲಾನ್ ಮಸ್ಕ್ ಅವರು ಇತ್ತೀಚೆಗೆ ಒಂದು ಬಿಟ್ ಕಾಯಿನ್ ಅಂತ ಒಂದು ಟ್ವೀಟ್ ಮಾಡಿದರು. ಆ ಒಂದು ಟ್ವೀಟ್ ಬೆನ್ನಲ್ಲೇ ಬಿಟ್ ಕಾಯಿನ್ ಮೌಲ್ಯ ಡಬಲ್ ಆಗೋಗಿತ್ತು. 58,000 ರೇಂಜಲ್ಲಿ ಏನೋ US ಡಾಲರ್ಸಲ್ಲಿ ಬಿಟ್ ಕಾಯಿನ್ ಇತ್ತು. ಇದಾದ ಬಳಿಕ ಈ ಒಂದು ಏನು ಗ್ರೋತ್ ಆಗಿತ್ತಲ್ಲ, ಬಿಟ್ ಕಾಯಿನ್ಸ್ ಡಬಲ್ ಆಗಿತ್ತಲ್ಲ, ಅದಕ್ಕೆ ಪರ್ಯಾಯವಾಗಿ ಒಂದು ಟ್ವೀಟ್ ಮಾಡಿದರು. ಈ ಬಿಟ್ ಕಾಯಿನ್ ಬೆಲೆ ಏನು ಜಾಸ್ತಿ ಆಯಿತು, ಅದೇನು ನ್ಯಾಚುರಲ್ ಅಲ್ಲ ಅಂತ ಎಲಾನ್ ಮಸ್ಕ್ ಅವರು ಟ್ವೀಟ್ ಮಾಡಿದರು. ಅದ್ರ ಬೆನ್ನಲ್ಲೇ ಅಲ್ಲಿ ಬಿಟ್ ಕಾಯಿನಲ್ಲಿ ಹೂಡಿದಂಥ ಷೇರ್ದಾರರು ಏನಿದ್ದಾರೆ ಅವರೆಲ್ಲ ಅದನ್ನು ಮಾರ್ಕೊಳೋಕ್ಕೆ ಶುರು ಮಾಡಿದರು. ಆಗ ಎಲಾನ್ ಮಸ್ಕ್ ಅವರು ಸಹ ಇದರಲ್ಲಿ $100,000 ಅಷ್ಟು ನಾನು ಬಿಟ್ ಕಾಯಿನಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳಿತ್ತು. ಮತ್ತು ನಮ್ಮ ಒಂದು ನೆಕ್ಸ್ಟ್ ಏನು ಬಿಸ್ನೆಸ್ ಇದೆ ಅದರಲ್ಲಿ ಬಿಟ್ ಕಾಯಿನ್ನು ಬಳಸ್ಕೊಬೋದು ಅಂತ ಸಹ ಎಲಾನ್ ಮಸ್ಕ್ ಅವರು ಹೇಳಿದರು. ಈ ಕಾರಣಕ್ಕಾಗಿ ಇದೇನು ನ್ಯಾಚುರಲ್ ಅಂದ ತಕ್ಷಣ ಎಲ್ಲ ಷೇರ್ದಾರ ಏನೇನು ಹೂಡಿಕೆ ಮಾಡಿದ್ರು ಅವರೆಲ್ಲ ಅದನ್ನು ತೊಗೊಂಡು ಮಾರ್ಕೊಳಕ್ಕೆ ಶುರು ಮಾಡಿದರು. ಆಗ ಒಂದೇ ದಿನದಲ್ಲಿ $191 ಬಿಲಿಯನ್ ಅಷ್ಟು ಏನು ಇದ್ದಿದ್ದು ಆ ಸಂಪತ್ತಲ್ಲಿ 10,00,000 ಬಿಲಿಯನ್ ಅಷ್ಟು ಕರ್ಗೋಯಿತು ಒಂದೇ ದಿನದಲ್ಲಿ. ಆದ ಪರಿಣಾಮಕ್ಕೆ ಮತ್ತೆ ಜೆಫ್ ಬೈಜೂಸರು ನಂಬರ್ 1 ಸ್ಥಾನದಲ್ಲಿದ್ದಾರೆ ಬಿಲಿಯನಿಯರ್ಸಲ್ಲಿ. ನಂಬರ್ 2 ಎಲಾನ್ ಮಸ್ಕ್ ಅವರು ಈಗ ಇದ್ದಾರೆ. ಈ ಕರೆಂಟಾಗಿ ನೋಡೋದಾದರೆ ಎಲಾನ್ ಮಸ್ಕ್ ಹತ್ರ $162 ಬಿಲಿಯನ್ ಸಂಪತ್ತಿದೆ. ಇನ್ನು ಜೆಫ್ ಬೈಜೂಸ್ ಹತ್ರ ನೋಡೋದಾದರೆ $179 ಬಿಲಿಯನ್ ಇದೆ. ಮತ್ತು ಇನ್ನೊಂದು ಟೆಕ್ ನ್ಯೂಸ್ ಏನಾದಂದರೆ, SBI ಅವರು ಯೋನೋ ಅಂತ ಅಪ್ಲಿಕೇಶನ್ ರಿಲೀಸ್ ಮಾಡಿದರು. ಆ ಯೋನೋ ಅಪ್ಲಿಕೇಶನ್ ಸೂಪರ್ ಹಿಟ್ ಆಗಿಬಿಟ್ಟಿತ್ತು. ಇದಾದ ಬಳಿಕ ಯೋನೋ ಮರ್ಚೆಂಟ್ಸ್ಗೆ ಅಂದರೆ ವ್ಯಾಪಾರಸ್ಥರಿಗೆ ಬಿಸ್ನೆಸ್ ಇವ್ರಿಗೆ ಪ್ರತ್ಯೇಕವಾಗಿ ಯೋನೋ ಮರ್ಚೆಂಟ್ ಅಂತ ಒಂದು ಅಪ್ಲಿಕೇಶನ್ ತರ್ತಾ ಇದೆ. ಈ ಒಂದು ಅಪ್ಲಿಕೇಶನ್ನ ಪ್ರಮುಖ ಹೈಲೈಟ್ ಫೀಚರ್ ಅಂದರೆ ಇದರಲ್ಲಿ POS ಪಾಯಿಂಟ್ ಆಫ್ ಸೇಲ್ ಅಂತ ನೀವೆಲ್ಲ ನೋಡಿರ್ಬೋದು ATM ಮಿಷನ್ಸ್ ಥರ. ಮತ್ತು ಈಗ ಇತ್ತೀಚೆಗೆ ಪೆಟ್ರೋಲ್ ಬಂಕ್ಸಲ್ಲೆಲ್ಲ ಸ್ಮಾರ್ಟ್ಫೋನ್ ಥರ ಒಂದು ಸ್ವೈಪ್ ಮಿಷನ್ ಥರ ಇತ್ತು, ಅದು POS. ಇದಿಷ್ಟು ಇವತ್ತಿನ ಚುಟುಕು ಗುಟುಕಿನಲ್ಲಿ ಕ್ವಿಕ್ ಅಪ್ಡೇಟ್ಸು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ಮಾಹಿತಿಯನ್ನು ಎಲ್ಲರಿಗೂ ತಲುಪಿಸಿ. ಹಾಗೆ ನಮ್ಮ ವಿಡಿಯೋಗೆ ಲೈಕ್ ಮತ್ತು ಕಮೆಂಟ್ ಮಾಡಿ. ತೆರೆದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಪ್ಡೇಟ್ಸ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಕನ್ನಡ ಭಾರತಾಂಬೆ.